ನಮ್ಮ ಕುಂದಾಪುರ ಭಾಷೆಗೆ ಕುಂದಾಪುರ ಭಾಷೆ ಯಾವುದಕ್ಕೂ ಕಮ್ಮಿ ಇಲ್ಲ. ನಾವು ಸ್ವಲ್ಪ ನಾಚ್ ಕಮ್ಮಿ ನಮ್ಮ ಭಾಷೆ ಮಾತಾಡೋಕ್ಕೆ, ಐದು ಜನ ನೆಗೆ ಆಗ್ತದೆ ನೆಗಾಡಲ್ಲ. ಕೇಂದ್ರ ಇತ್ತಲಿತ್ತ ಮಾತು ನಿಮ್ಮ ಭಾಷೆಗೆ ಹೇಳ್ತಾನೆ. ನೀವು ಸಾಹಿತ್ಯ ತಗೊಂಡು ಕುಂದಾಪುರ ಭಾಷೆ ಎಷ್ಟು ಜನ ಬರೆದ್ರು ಸಾಹಿತ್ಯದ ನಮ್ಮ ಶಿವರಾಮ ಕಾರಂತ ಸಾಹಿತ್ಯ ಕುಂದಾಪುರದವ್ರು ನಮ್ಮ ವೈದ್ಯ ಅಕ್ಕ ಎಷ್ಟು ಲೈಫ್ ಇರ್ತದೆ ಕುಂದಾಪುರ ಭಾಷೆಯಲ್ಲಿ. ಹಾಗೆ ಮತ್ತೆ ನೀವು ಇಲ್ಲಿ ಸಂಸ್ಕೃತಿ ತಗೊಂಡು ಸಂಸ್ಕೃತಿಯಲ್ಲಿ ಎಷ್ಟು ನಮ್ಮದೇ ಆದಿತ್ತು ಇಲ್ಲಿ ಗಂಡ ಇತ್ತು ಹೊಂದ್ರ ಏನು ವಾಗ ಇತ್ತು ಹಂಗೆ ವಿಕಾಸಿಸ್ಟ್ ಹೋರಾಟ ಮತ್ತೊಂದು ಪ್ರತಿಯೊಂದು ಅಲ್ಲಿ ಇತ್ತೆ. ನಾವು ಅಂದ್ರೆ ನಮ್ಗೆ ನಮ್ಮ ಸಸಾರ ಈಗ ಹಿತ್ತಲ ಗಿಡ ಮದ್ದಲ್ಲ ಅಂತ ಹಂಗೆ. ಇದನ್ನೇ ನಮ್ಮ ಮತ್ತೊಂದು ತೊಂದರೆ ಅಂದರೆ ಬೇರೆಯವರು ನಮ್ಮ ಪ್ರೋತ್ಸಾಹ ಕೊಡುವುದು. ನಮ್ಮ ಜನರಿಗೆ ಒಂದು ಸ್ವಭಾವ ಏನಂದರೆ ನಮಗೆ ಬೇಕು ನಾವು ಯಾವುದೋ ಕೈಕಲ್ಲಿ ಇಟ್ಕೋತಿಲ್ಲ, ಬೇಕಾದ್ರೆ ಬಂದು ಮಾತಾಡ್ಸಿದ್ದೀನಿ. ಹಂಗೆ ಮಾಡಿ ಈಗಿನ ಕಾಲದಲ್ಲಿ ಯಾರನ್ನೂ ಬಂದು ಮಾತಾಡ್ಸಿದ್ದೀನಿ. ಹಂಗಾಗಿ ಒಂದು ಪದ್ಯದಲ್ಲಿ ಹೇಳಿದೆ ನಮ್ಮ ಕುಂದಾಪುರ ನಾಡು ನುಡಿ ಅಂದರೆ ಅಂತ ಕುಂದಾಪುರ ಅಂತ ಭಾಷೆ ಕೂಡ ಬಂತು. ಇಲ್ಲಿ ವೈಶಿಷ್ಟ್ಯ ಏನಂತ ಒಂದು ದೊಡ್ಡ ಪದ್ಯ ಬಂದಿದೆ, ಅದರೊಳಗೊಂದು ಮೂರು ಪ್ಯಾರ ಮಾತ್ರ ಈಗ ನಾನು ಓದಿ ಹೇಳ್ತೀನಿ. ಬೆಂಗಳೂರು ಕೂಕೊಂಡು ನಾಡು ನುಡಿ ಅಂತೆಲ್ಲ ಭಾಷಣ ಬಿಗಿಯವರೇ ಕೇಳಿ, ಬೆಂಗಳೂರು ಕೂಕೊಂಡು ನಾಡು ನುಡಿ ಅಂತೆಲ್ಲ ಭಾಷಣ ಬಿಗಿಯವರೇ ಕೇಳಿ, ಅಲ್ಲಿ ಮಾತ್ರ ಅಲ್ಲ ಇಲ್ಲೂ ಸಹ ಇತ್ತು ಒಂಚೂರು ಕಣ್ಣು ಬಿಟ್ಟು ಕಾಣಿ, ದೂರದರ್ಶನ ಕಂಡು ನಮ್ಮೂರು ಕೆಂಪು. ಕರ್ನಾಟಕ ಅಂದ್ರೆ ಬರೀ ಬೆಂಗಳೂರ, ದೂರದರ್ಶನ ಕಂಡು ನಮ್ಮೂರು ಕೆಂಪು, ಕರ್ನಾಟಕ ಅಂದ್ರೆ ಬರೀ ಬೆಂಗಳೂರ. ಮುಟ್ಟಾದವ್ರ ಹಾಗೆ ನಮ್ಮನ್ನು ದೂರಿಟ್ಟದ್ದು ಯಾಕೆ, ಇತ್ತಲೇ ತಿರ್ಸಿ ಒಂಚೂರು ಕ್ಯಾಮ್ರಾ. ನಾಡು ನುಡಿ ನಿಮ್ಮ ಮೂಲ್ಗೇಣಿ ಅಲ್ಲ ನಮ್ಮೂರಲ್ಲೂ ಇತ್ತು ಕಾಣಿ, ನಾಡು ನುಡಿ ನಿಮ್ಮ ಮೂಲ್ಗೇಣಿ ಅಲ್ಲ ನಮ್ಮೂರಲ್ಲೂ ಇತ್ತು ಕಾಣಿ, ಒಂದ್ಸಕ್ತಿ ಬನ್ನಿ ಹೊಟ್ಟೆ ತುಂಬ ಉಣ್ಣಿ, ಕುಂದಾಪುರ ಕಾಣಿ ರುಚಿ ಕಾಣಿ, ಕುಂದಾಪುರ ಕಾಣಿ ರುಚಿ ಕಾಣಿ.